ಮಕ್ಕಳೇ, ನಿಮಗಿವತ್ತೊಂದು ನೀತಿ ಕಥೆಯನ್ನು ಹೇಳ್ತೀನಿ. ಎರಡು ಪುಟ್ಟ ಗಿಣಿಗಳ ಕಥೆ ಇದು. ಕೇಳಿ ನಿಮಗೂ ಸಂತೋಷ ಆಗುತ್ತೆ ಅಂದ್ಕೊಳ್ತೀನಿ. ಎರಡು ಪುಟ್ಟ ಗಿಣಿಗಳಿದ್ವು, ಒಂದು ಹಸಿರು ಬಣ್ಣದ್ದು, ಒಂದು ಕೆಂಪು ಬಣ್ಣದ್ದು. ಅವರಿಬ್ಬರು ತುಂಬ ಆಪ್ತ ಗೆಳೆಯರು. ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಾಯಿದ್ವು, ಏನು ತಿಂದರೂ ಹಂಚ್ಕೊಂಡು ತಿಂತಾಯಿದ್ವು, ಕಾಡಿನಲ್ಲಿ ಬೇಟೆಯಲ್ಲಿ ಎಲ್ಲ ಕಡೆ ಸುತ್ತಾಡಿಕೊಂಡು ಸಂತೋಷದಿಂದ ಇದ್ವು. ಆದರೆ ಎರಡು ಗಿಣಿಗೂ ಒಂದು ಸಲ ಒಂದು ರೀತಿ ಆಸೆ ಹುಟ್ಟಿತು. ಅದೇನಪ್ಪ ಅಂತ ಹೇಳಿದರೆ, ಹಸಿರು ಗಿಣಿಗೆ ಕೆಂಪು ಗಿಣಿಯನ್ನು ನೋಡಿ, ಹೋ ನಾನು ಕೆಂಪು ಗಿಣಿ ಆಗಬೇಕಲ್ಲ ಅಂತ ಆಸೆ ಹುಟ್ಟಿತು. ಕೆಂಪು ಗಿಣಿಗೂ ಕೂಡ ಹಸಿರು ಬಣ್ಣದ ಗಿಣಿಯನ್ನು ನೋಡಿ, ಛೇ ನಾನು ಹಸಿರು ಬಣ್ಣದವನಾಗಬೇಕಾಗಿತ್ತು ಅಂತ ಯೋಚನೆ ಬಂತು. ಇಬ್ಬರಿಗೂ ಅವರವ್ರ ಬಣ್ಣದ ಆಸೆ ಬಿಟ್ಟು ಅವನ ಸ್ನೇಹಿತನ ಬಣ್ಣದ ಮೇಲೆ ಆಸೆ ಬಂತು. ಹಸಿರು ಗಿಣಿಗೆ ಕೆಂಪು ಬಣ್ಣ ಆಗಬೇಕು ಅಂತ ಆಸೆ, ಕೆಂಪು ಗಿಣಿಗೆ ಹಸಿರು ಬಣ್ಣ ಆಗಬೇಕು ಅಂತ ಆಸೆ. ಏನು ಮಾಡೋದು ಈಗ ಯೋಚನೆ ಮಾಡ್ತಿತ್ತು. ಎರಡೂ ಗಿಣಿಗಳು ಹೋಗಿ ಮುದುಕಿಯಾದ ಅಜ್ಜಿ ಗಿಣಿ ಹತ್ರ ಹೋಯಿತು. ಅಜ್ಜಿ ಗಿಣಿ, ಅಜ್ಜಿ ಗಿಣಿ, ನಮ್ಮಿಬ್ಬರಿಗೂ ಬಣ್ಣ ಬದಲಾಗಬೇಕು ಅಂತ ಆಸೆ ಇದೆ, ಏನು ಮಾಡಬೇಕು ಅಜ್ಜಿ ಅಂತ ಕೇಳಿದ್ವು. ಅದಕ್ಕೆ ಅಜ್ಜಿ ಗಿಣಿ ಹೇಳಿದು, ನೋಡಪ್ಪ ಹೀಗೆಲ್ಲ ಆಸೆ ಪಡಬಾರ್ದು, ನಾವು ಹೇಗಿದ್ದೀವೋ ಅದರಲ್ಲೇ ತೃಪ್ತಿ ಪಟ್ಕೊಂಡಿರಬೇಕು ಅಂತ ಮೊದಲಿಗೆ ಬುದ್ಧಿವಾದ ಹೇಳ್ತು. ಆದರೂ ಅವು ಕೇಳಲಿಲ್ಲ, ಹಠ ಮಾಡಿದ್ವು. ಹಾಗಾಗಿ ಅಜ್ಜಿ ಗಿಣಿ ಹೇಳಿದ್ದು, ಆಯಿತು ಮಕ್ಕಳ, ಅಲ್ಲಿ ನೋಡಿ ದೂರದಲ್ಲಿ ಒಂದು ಕಾಡು ಕಾಣ್ತಾ ಇದೆಯಲ್ಲ, ಆ ಕಾಡಿನಲ್ಲಿ ದೊಡ್ಡದಾದಂಥ ದೇವವೃಕ್ಷ ಇದೆ. ಆ ದೇವವೃಕ್ಷದ ಮೇಲೆ ಬ್ರಹ್ಮಗಿಣಿ ಕೂತಿರುತ್ತೆ. ಆ ಬ್ರಹ್ಮಗಿಣಿ ಹತ್ರ ನೀವು ಹೋಗಿ ನಿಮಗೇನು ಆಸೆ ಇದೆಯೋ ಅದನ್ನು ಬೇಡ್ಕೊಳ್ಳಿ. ಬ್ರಹ್ಮಗಿಣಿಗೆ ಇಷ್ಟ ಆದರೆ ನಿಮಗೆ ವರ ಕೊಡುತ್ತೆ, ಆಯಿತಾ ಅಂತ ಹೇಳ್ತಾಳೆ. ಆಯಿತು ಸರಿ, ಈ ಎರಡು ಗಿಣಿಗಳು ಹೊರಟರು. ಅದು ಬಹಳ ಅಂದರೆ ಬಹಳ ದೂರದಲ್ಲಿರುತ್ತೆ. ಎರಡು ಗಿಣಿಗಳು ಮಾತಾಡಿಕೊಂಡು ಹಾರಿಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ತುಂಬ ದಿನದ ನಂತರ ಆ ಕಾಡನ್ನು ಸೇರುತ್ತೆ. ಆಮೇಲೆ ಬಹಳ ಹುಡುಕಿದ ನಂತರ ಆ ದೇವವೃಕ್ಷ ಕಾಣಿಸುತ್ತೆ. ಅದು ಬಹಳ ಎತ್ತರವಾಗಿರುತ್ತೆ, ಬಹಳ ಸುಂದರವಾಗೂ ಇರುತ್ತೆ. ಇಬ್ಬರು ಹಾರಿಕೊಂಡು ಮೇಲಿನ ಕೊಂಬೆ ಮೇಲೆ ಹೋಗಿ ಕೂತ್ಕೊಳ್ತವೆ. ಅದು ತಲುಪಿದಷ್ಟು ದಿನವೂ ಕೂಡ ಅವುಗಳು ಉಪವಾಸದಿಂದಿರುತ್ತೆ. ಅಲ್ಲಿ ದೊಡ್ಡ ಗಾತ್ರದ ಬ್ರಹ್ಮಗಿಣಿ ಕೂತಿರುತ್ತೆ. ಅದು ಬಹಳ ಸುಂದರವಾಗಿರುತ್ತೆ. ಅದರ ರೆಕ್ಕೆ ಪುಕ್ಕಗಳು ಎಲ್ಲ ರೀತಿಯ ಬಣ್ಣದಿಂದ ಕೂಡಿರುತ್ತೆ. ಅದು ಒಂದೇ ಬಣ್ಣದಾಗಿರೋದಿಲ್ಲ, ಕೆಂಪು, ಬಿಳಿ, ಹಸಿರು, ನೀಲಿ, ಹಳದಿ ಎಲ್ಲ ಬಣ್ಣದಿಂದ ಆ ಗಿಣಿ ಕೂಡಿರುತ್ತೆ. ನೋಡಲಿಕ್ಕೆ ಬಹಳ ಸುಂದರವಾಗಿರುತ್ತೆ. ಈ ಎರಡು ಗಿಣಿಗಳಿಗೂ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಆ ಬ್ರಹ್ಮಗಿಳಿ ಕೇಳುತ್ತೆ, ಏನ್ರಪ್ಪ ಮಕ್ಕಳ ಯಾಕೆ ಬಂದ್ರಿ ಇಲ್ಲಿಗೆ ಅಂತ. ಅದಕ್ಕೆ ಅವ ಹೇಳ್ತವೆ, ಬ್ರಹ್ಮಗಿಣಿ ನಮಗೆ ಅಜ್ಜಿ ಗಿಣಿ ಹೇಳಿ ಕಳಿಸಿದಾಳೆ, ನಾವು ಇಷ್ಟು ದೂರ ಉಪವಾಸದಿಂದ ಬಂದಿದ್ದೀವಿ, ನಮಗೆ ನಮ್ಮ ಮೈಬಣ್ಣ ಬದಲಿ ಮಾಡ್ಕೊಳ್ಬೇಕಂತ ಆಸೆ ಇದೆ. ನನ್ನ ಮೈಬಣ್ಣ ಹಸಿರು, ಆದರೆ ಕೆಂಪು ಬಣ್ಣದವನಾಗಬೇಕು ಅಂತ ಆಸೆ. ನನ್ನ ಸ್ನೇಹಿತನಿಗೆ ಕೆಂಪು ಬಣ್ಣ ಇದೆ, ಅವನಿಗೆ ಹಸಿರು ಬಣ್ಣದವನಾಗಬೇಕು ಅಂತ ಆಸೆ ಇದೆ, ದಯವಿಟ್ಟು ನಮಗೆ ವರ ಕೊಡು ಅಂತ ಕೇಳ್ಕೊಳ್ತವೆ. ಬ್ರಹ್ಮಗಿಣಿಗೆ ಅವೆರಡು ಉಪವಾಸದಿಂದ ವ್ರತ ಮಾಡಿದಂತೆ ಬಂದಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಬ್ರಹ್ಮಗಿಣಿ ವರ ಕೊಡುತ್ತೆ, ಆಯಿತು ಮಕ್ಕಳ ನಿಮಗೆ ವರ ಕೊಡ್ತೀನಿ, ನೋಡಿ ಯಾವುದನ್ನು ಪಡಿಬೇಕಾದರೂ ಅಷ್ಟು ಸುಲಭದಿಂದ ಪಡೀಲಿಕ್ಕಾಗೋದಿಲ್ಲ. ನೀವು ನಿಮ್ಮ ಹಳ್ಳಿಗೆ ವಾಪಸ್ ಹೋಗಿ ಅಲ್ಲಿಂದ ವಿರುದ್ಧ ದಿಕ್ಕಿಗೆ ಕಾಣುವಂಥ ಕಾಡಿಗೆ ಹೋಗಬೇಕು. ಅಲ್ಲಿ ದೊಡ್ಡದಾದಂಥ, ಇದರಷ್ಟೇ ನಾನೀಗ ಕೂತಿದ್ದೀನಲ್ಲ, ಇದೇ ಮರದಷ್ಟು ಎತ್ತರವಾದಂಥ ದೊಡ್ಡ ಮರವೊಂದಿರುತ್ತೆ. ಅದರಲ್ಲಿ ಎರಡೇ ಎರಡು ಬಿಳಿ ಹಣ್ಣುಗಳಿರುತ್ತೆ. ಆ ಬಿಳಿ ಹಣ್ಣುಗಳನ್ನು ಒಬ್ಬರೊಬ್ಬರು ಒಂದೊಂದು ಹಣ್ಣನ್ನು ತಗೊಳ್ಳಿ. ಇಬ್ಬರೂ ತಗೊಂಡು ಬೇರೆ ಬೇರೆ ದಿಕ್ಕಿಗೆ ಹೋಗಿ ಮೊದಲು ಹಣ್ಣನ್ನು ತಿನ್ನಿ. ಒಳಗಡೆ ಯಾವ ಬಣ್ಣದ ಬೀಜ ಇರುತ್ತೋ ಆ ಬಣ್ಣದ ಗಿಳಿ ಆಗ್ತೀರಿ ನೀವು, ಆಯಿತಾ ಅಂತ ಹೇಳುತ್ತೆ. ಎರಡು ಪುಟ್ಟ ಗಿಳಿಗಳಿಗೂ ತುಂಬ ಖುಷಿಯಾಗುತ್ತೆ. ಆಯಿತು ಆಯಿತು ಅಂತ ಹೇಳಿ ಬ್ರಹ್ಮಗಿಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತವೆ. ವಾಪಸ್ ತಮ್ಮ ಊರಿಗೆ ಬಂದು ಅದರ ವಿರುದ್ಧ ದಿಕ್ಕಿನಲ್ಲಿರುವ ಇನ್ನೊಂದು ಕಡೆಗೆ ಹೋಗ್ತವೆ. ಅದು ಬಹಳ ದೂರ ಇರುತ್ತೆ. ಅಲ್ಲಿ ತುಂಬ ಹುಡುಕಿದ ಮೇಲೆ ದೊಡ್ಡದಾದಂಥ ಒಂದು ವೃಕ್ಷ ಕಾಣಿಸುತ್ತೆ, ಮರ ಕಾಣಿಸುತ್ತೆ. ಆ ಮರದ ಮೇಲೆ ಎರಡು ಚಂದವಾದಂಥ ಬಿಳಿ ಹಣ್ಣುಗಳಿರುತ್ತೆ, ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎರಡು ಗಿಣಿಗಳಿಗೂ ತುಂಬ ಖುಷಿಯಾಗುತ್ತೆ, ಓ ಹಣ್ಣು ಸಿಕ್ತು ಅಂತ. ಎರಡೂ ಒಂದೊಂದು ಹಣ್ಣನ್ನು ತಗೊಳ್ತವೆ. ಅಲ್ಲೇ ಸ್ವಲ್ಪ ಹೊತ್ತು ಆಯಾಸ ಪರಿಹಾರ ಮಾಡಿಕೊಳ್ಳಿಕ್ಕೆ ಕೂತ್ಕೊಳ್ತವೆ.
ಆಗ ಹಸಿರು ಗಿಣಿಗೆ ಕೆಂಪು ಗಿಣಿ ಬಾಯಲ್ಲಿರೋ ಹಣ್ಣಲ್ಲಿ ಕೆಂಪು ಬಣ್ಣ ಇದ್ರೆ ಅಂತ ಅನುಮಾನ ಬರುತ್ತೆ. ಆಗ ಕೆಂಪು ಗಿಳಿಗೂ ಕೂಡ ಹಸಿರು ಗಿಳಿಯ ಬಾಯಲ್ಲಿರೋ ಹಣ್ಣಲ್ಲಿ ಹಸಿರು ಬಣ್ಣ ಇದ್ರೆ ಅಂತ ಅದಕ್ಕೂ ಕೂಡ ಸಂಶಯ ಬರುತ್ತೆ. ಎರಡು ಗಿಣಿಗಳು ಮಾತಾಡಿಕೊಂಡು ಹಣ್ಣನ್ನು ಅದ್ಲು ಬದಲು ಮಾಡ್ಕೊಳ್ತವೆ. ಎರಡು ಗಿಣಿಗಳು ಕೂಡ ಬೇರೆ ಬೇರೆ ದಿಕ್ಕಿಗೆ ಹಾರಿ ಹೋಗಿ ಒಂದು ಮರದ ಮೇಲೆ ಕೂತ್ಕೊಂಡು ದೇವರನ್ನು ಬೇಡ್ಕೊಳ್ತಾ ಹಣ್ಣನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಹಣ್ಣು ಬಹಳ ರುಚಿ ಇರುತ್ತೆ. ಹಣ್ಣು ಮುಗಿಲಿಕ್ಕೆ ಬರಬೇಕಾದ್ರೆ ಬೀಜ ಕಾಣಿಸುತ್ತೆ. ಆ ಬೀಜದ ಮೇಲಿನ ಸಿಪ್ಪೆ ತೆಗೆದಾಗ ಇಬ್ಬರಿಗೂ ಆಘಾತ ಆಗುತ್ತೆ. ಕೆಂಪು ಬಣ್ಣದ ಗಿಳಿಗೆ ಸಿಕ್ಕಿದ್ದು ಕೆಂಪು ಬಣ್ಣದ ಬೀಜನೇ, ಹಸಿರು ಬಣ್ಣದ ಗಿಳಿಗೆ ಸಿಕ್ಕಿದ್ದು ಹಸಿರು ಬಣ್ಣದ ಬೀಜನೇ. ಹೋ, ಹಾಗಾದರೆ ಮೊದಲು ಅವರು ತಗೊಂಡಿದ್ದು ಅವರಿಗೆ ಬೇಕಾಗಿದ್ದೇ ಹಣ್ಣಾಗಿತ್ತು. ಎರಡು ಗಿಳಿಗಳಿಗೂ ಬಹಳ ಬೇಜಾರಾಗುತ್ತೆ, ಅತ್ತು ಬಿಡ್ತವೆ. ಮತ್ತೆ ಎರಡೂ ಗಿಣಿಗಳು ಸೇರಿಕೊಂಡು ಬಹಳ ಶ್ರಮಪಟ್ಟು ಮತ್ತೆ ಬ್ರಹ್ಮಗಿಣಿ ಹತ್ರ ಹೋಗ್ತವೆ. ಬ್ರಹ್ಮಗಿಣಿ ಕೇಳುತ್ತೆ, ಹಾ ಮಕ್ಕಳ, ಸಿಕ್ತಾ ನಿಮಗೆ ಹಣ್ಣು? ತಿಂದ್ರಾ? ಈಗ ನೀವು ಅದ್ಲು ಬದಲು ಆಗಿ ಬಂದಿದ್ದೀರಾ ಅಂತ ಕೇಳುತ್ತೆ. ಆವಾಗ ಎರಡು ಗಿಣಿಗಳು ಅತ್ಕೊಳ್ತಾ ಹೇಳ್ತವೆ, ಇಲ್ಲ ಬ್ರಹ್ಮ, ನಾವಿಬ್ಬರೂ ನಾವಾಗೇ ಇದ್ದೀವಿ. ಆಗ ನಡೆದಿದ್ದನ್ನು ತಿಳಿಸ್ತವೆ. ಆಗ ಬ್ರಹ್ಮಗಿಣಿ ಜೋರಾಗಿ ನಗುತ್ತೆ. ನೋಡಿದ್ರಾ, ಅತಿ ಆಸೆ ಮಾಡಿದ್ರೆ ಹೀಗೆ ಆಗೋದು. ಮೊದಲಿಗೆ ನಿಮಗೆ ಬೇಕಾಗಿದ್ದೇ ಹಣ್ಣು ಸಿಕ್ಕಿತ್ತು, ಇನ್ನೊಬ್ಬರು ಬಾಯಲ್ಲಿರೋದಕ್ಕೆ ಆಸೆ ಮಾಡಿದ್ರಿ, ನಿಮ್ಮ ಆಸೆ ಈಡೇರಲಿಲ್ಲ. ಹೌದಾ? ಇದಕ್ಕೆ ಹೇಳೋದು, ಅತಿ ಆಸೆ ಪಡಬಾರ್ದು ಮತ್ತು ಇನ್ನೊಬ್ಬರ ಹತ್ರ ಇರೋದಕ್ಕೆ ಕೂಡ ಆಸೆ ಪಡಬಾರ್ದು. ಮತ್ತು ನಮಗೇನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿ ಪಡಬೇಕು. ದೇವರು ನಮಗೆ ಅಂತ ಒಂದು ರೂಪ ಕೊಟ್ಟಿದ್ದಾನೆ, ಬಣ್ಣ ಕೊಟ್ಟಿದ್ದಾನೆ, ಅದರಲ್ಲಿ ತೃಪ್ತಿ ಪಡ್ಕೊಳ್ಬೇಕು. ಇನ್ನೊಬ್ಬರ ಬಣ್ಣಕ್ಕಾಗಲಿ ಇನ್ನೊಬ್ಬರ ಬಾಯಲ್ಲಿರೋ ಆಹಾರಕ್ಕಾಗಲಿ ಆಸೆ ಪಡಬಾರ್ದು. ನಿಮಗೆ ವರ ಸಿಕ್ಕಿತ್ತು, ಆದರೆ ನೀವಿಬ್ಬರು ದುರಾಸೆ ಪಟ್ರಿ, ಹಾಗಾಗಿ ನಿಮಗೆ ತಕ್ಕ ಫಲನೇ ಸಿಕ್ಕಿದೆ. ನೋಡಿ, ನೀವು ಚೆನ್ನಾಗೇ ಇದ್ದೀರಿ. ನಿಮ್ಮದೇನು ರೂಪ ಇದೆ, ನಿಮ್ಮದೇನು ಬಣ್ಣ ಇದೆ, ಅದರಲ್ಲೇ ತೃಪ್ತಿ ಪಡ್ಕೊಂಡು ಹೋಗಿ, ಚೆನ್ನಾಗಿ ಜೀವಿಸಿ ಅಂತ ಹೇಳುತ್ತೆ. ಗಿಣಿಗಳಿಗೆ ಅರ್ಥ ಆಗುತ್ತೆ, ಪಾಠ ಕಲಿಯುತ್ತೆ. ಇಬ್ಬರು ಸಂತೋಷದಿಂದ, ಹೌದಲ್ಲ, ನಾವು ಚೆನ್ನಾಗೇ ಇದ್ದೀವಲ್ಲ ಅಂದ್ಕೊಳ್ತಾ ಖುಷಿಯಿಂದ ಹಾರಾಡಿಕೊಂಡು ಮತ್ತೆ ಮುಂಚಿನ ಥರ ಸ್ನೇಹಿತರಾಗಿ ಹಣ್ಣುಗಳನ್ನು ತಿನ್ಕೊಳ್ತಾ ಕಾಡಿಡೀ ಹಾರಾಡ್ಕೊಳ್ತಾ ಮತ್ತೆ ತಮ್ಮ ಸ್ಥಳಕ್ಕೆ ಹೊರಟು ಹೋಗ್ತೆ. ಮಕ್ಕಳೇ, ಗೊತ್ತಾಯ್ತಲ್ಲ ನಿಮಗೆ, ಯಾವುದಕ್ಕೂ ದುರಾಸೆ ಪಡಬಾರ್ದು, ನಮ್ಮಲ್ಲಿರುವುದಕ್ಕೆ ನಮಗೆ ತೃಪ್ತಿ ಇರಬೇಕು. ಅರ್ಥ ಆಯ್ತಲ್ಲ? ಧನ್ಯವಾದಗಳು.